ಆಟಾಡಿದ್ರು. 10,000 ರೂಪಾಯಿವರೆಗೂ ಮೂರು ಲೈಫ್ ಲೈನ್ಗಳು ಉಪಯೋಗಿಸದೆ ಬಂದರು. ಯಾಕೋ ಕೊನೆದರಲ್ಲಿ ಸ್ವಲ್ಪ ಗಮನ ಇಟ್ಟು ಕೇಳಿದೆ, ಕನ್ಫ್ಯೂಸ್ ಆಗಿ ರಾಂಗ್ ಆನ್ಸರ್ ಕೊಟ್ಬಿಟ್ರು. ಅವ್ರು ಚೆನ್ನಾಗಿ ಆಡಿದ್ರೆ ಇನ್ನೂ ನನಗೂ ಖುಷಿ ಆಗ್ತಿತ್ತು. ಬಟ್ ಆದರೂ ಪರವಾಗಿಲ್ಲ, ಆದರೂ ನಾವು ಆಟ ಮುಂದುವರ್ಸ್ಕೊಂಡು ಹೋಗಬೇಕು. ಇನ್ನು 8 ಜನ ಉಳ್ಕೊಂಡಿದ್ದೀರಾ, ನಿಮ್ಮಲ್ಲಿ ನನ್ನ ಜೊತೆ ಯಾರು ಹಾಟ್ ಸೀಟಿಗೆ ಬರ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಎಲ್ಲರೂ ರೆಡಿನಾ? ರೆಡಿ? ಎಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಪ್ರಶ್ನೆ? ಇಲ್ಲಿರುವ ಪ್ರಾಣಿಗಳನ್ನು ಅದರ ತೂಕಕ್ಕೆ ಅನುಗುಣವಾಗಿ ಕಡಿಮೆಯಿಂದ ಹೆಚ್ಚಿನ ಕ್ರಮದಲ್ಲಿ ಜೋಡಿಸಿ. ಸ್ಟಾರ್ಟಿಂಗ್ ಫ್ರಾಮ್ ದ ಲೈಟೆಸ್ಟ್, ಅರೇಂಜ್ ದ ಫಾಲೋಯಿಂಗ್ ಅನಿಮಲ್ಸ್ ಅಕಾರ್ಡಿಂಗ್ ಟು ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿಯರ್ ವೇಟ್. ನಿಮ್ಮ ಆಪ್ಷನ್ಸ್: ಎ ನೀಲಿ ತಿಮಿಂಗ್ಲ, ಬಿ ಆನೆ, ಸಿ ಸಾಕುಬೆಕ್ಕು, ಡಿ ಅಳಿಲು. ಟೈಮ್ ಇಸ್ ಅಪ್. ಸರಿಯಾದ ಕ್ರಮ ಏನು ಅಂತ ನೋಡೋಣ. ಮೊದಲಿಗೆ ಅಳಿಲು, ಸಿ ಬೆಕ್ಕು, ಬಿ ಆನೆ, ಎ ನೀಲಿ ತಿಮಿಂಗ್ಲ. ನೋಡೋಣ ಸರಿಯಾದ ಉತ್ತರ ಯಾರು ಕೊಟ್ಟಿದ್ದಾರೆ ಅಂತ. ಓ, 5 ಜನದಲ್ಲಿ ಸರಿಯಾದ ಉತ್ತರ ಕೊಟ್ಟರವರು ಪೂರ್ಣಿಮಾ ಎಂಬೆಲ್. ಓ, ಕರೆಕ್ಟ್ ಅವರಿಗೆ ಪೂರ್ಣಿಮಾ. ಕಂಗ್ರಾಟ್ಸ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಆರ್ ಯು ರೆಡಿ ಟು ಬೈ ಕನ್ನಡ ಕೋಟಿ ಅಧಿಪತಿ? ಬನ್ನಿ ಬನ್ನಿ. ಮದುವೆಯಾಗಿ ಕೇವಲ 2 ತಿಂಗಳಾಗಿದೆ, ಸೈಕಾಲಜಿ ಓದಿದ್ದಾರೆ, ಬುದ್ಧಿಮಾಂದ್ಯ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತಿದ್ದಾರೆ. ಕೋಟಿ ಗೆದ್ದು ಭರ್ಜರಿ ಪಾರ್ಟಿ, ಭರ್ಜರಿ ಶಾಪಿಂಗ್ ಮಾಡಬೇಕು ಅಂತಿರೋ ಕೊಡಗಿನ ಸುಂದರಿ ಶ್ರೀಮತಿ ಪೂರ್ಣಿಮಾ. ಪೂರ್ಣಿಮಾ ಅವರೇ, ನೀವು ನನ್ನ ಮೊದಲನೇ ಫಿಮೇಲ್ ಕಂಟೆಸ್ಟೆಂಟ್. ತುಂಬಾ ಲಕ್ಕಿ ಅಂತ ಅನ್ಸ್ತಾ ಇದೆ. ನೀವು ತುಂಬಾ ಲಕ್ಕಿ, ನಾನು ತುಂಬಾ ಲಕ್ಕಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ನಿಮ್ ಜೊತೆ ಯಾರು ಬಂದಿದ್ದಾರೆ? ನಮ್ಮ ಹಸ್ಬೆಂಡ್, ನಮ್ಮ ಅಪ್ಪ ಅಮ್ಮ, ಅತ್ತೆ ಮಾವ, ಆಂಟಿ ಅಂಕಲ್ ಮತ್ತೆ ಕಸಿನ್ ಬಂದಿದ್ದಾರೆ. ಅಷ್ಟೇನಾ? ಅಷ್ಟೇ. ಥ್ಯಾಂಕ್ ಯು ಸೋ ಮಚ್, ಸಚ್ ಅ ನೈಸ್ ಗ್ರೂಪ್. ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡಿ, ನೋಡೋಣ. ಹಾಯ್, ನಿಮ್ಮ ಹೆಸರು? ಪ್ರೀತಮ್ ಅಂತ. ಪ್ರೀತಮ್, ಹೌ ಆರ್ ಯು? ಫೈನ್ ಫೈನ್, ಥ್ಯಾಂಕ್ ಯು. ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಖುಷಿ ಆಗುತ್ತಾ ನಿಮ್ಮ? ತುಂಬಾ ಖುಷಿ ಆಗ್ತಾ ಇದೆ. ಐ ವಿಶ್ ಆಲ್ ದಿ ಬೆಸ್ಟ್. ಅಷ್ಟೇನಾ? ಇನ್ನು ರೊಮ್ಯಾಂಟಿಕ್ ಆಗಿ ಸ್ಟೈಲ್ ಆಗಿ ಡೈಲ್ ಆಗಿ ವಿಶ್ ಮಾಡ್ಬೋದಲ್ಲ. ಲವ್ ಯು. ಒಂದ್ಸಲ ತಿರುಗಿ ನೋಡ್ಬಿಟ್ಟು ಪರವಾಗಿಲ್ಲ. ಓ, ದಟ್ಸ್ ನೈಸ್. ಇನ್ನು ಜೊತೆಗೆ ತಾಯಿಯವರು ಬಂದಿದ್ದಾರೆ, ಅವ್ರ ಹೆಸರುಗಳನ್ನ ನೀವೇ ಹೇಳಿ, ನೀವೇ ಇಂಟ್ರೊಡ್ಯೂಸ್ ಮಾಡಿ. ತಾಯಿ ಶಕುಂತಲಾ, ತಂದೆ ಲಿಂಗರಾಜ್, ಅತ್ತೆ ಬಂದಿದ್ದಾರೆ ಮಯೂರಾಕ್ಷಿ, ಮಾವ ಪುರಂದರ ಅಂತ, ಆಂಟಿ ಅಂಕಲ್ ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ, ಇಡೀ ಫ್ಯಾಮಿಲಿಗೆ ಸ್ವಾಗತ. ನಿಮ್ದು ದೊಡ್ಡ ಫ್ಯಾಮಿಲಿ, ನಮ್ದು ತುಂಬ ದೊಡ್ಡ ಫ್ಯಾಮಿಲಿ. ನಾವು ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಕಸಿನ್ಸ್ಗಳ ಜೊತೆನೇ ಬೆಳೆದಿದ್ದು, ನಮ್ದೊಂದು ದೊಡ್ಡ ಕುಟುಂಬ ಆಗಿ, ನಮ್ದೊಂದು ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಸೊ ನಿಮ್ಮ ಫ್ಯಾಮಿಲಿನೂ ಇದೇ ರೀತಿ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಥರ ಕಾಣಿಸ್ತದೆ, ತುಂಬ ಖುಷಿ. ನಿಮ್ಮ ಬಗ್ಗೆ ಇನ್ನೊಂದಷ್ಟು ವಿಷಯ ತಿಳ್ಕೊಳ್ಳೋಣ, ಬನ್ನಿ. ನನ್ನ ಹೆಸರು ಪೂರ್ಣಿಮಾ ಅಂತ. ನನ್ನ ಕೊಡಗಿನ ಶುಂಠಿಕಪ್ಪ, ಕಲ್ಲೂರು ಗ್ರಾಮ ನಮ್ಮದು. ಅಪ್ಪ ಲಿಂಗರಾಜಪ್ಪ, ಮತ್ತು ಅಮ್ಮ ಶಕುಂತಲಾ ಅಂತ. ನಾನವ್ರಿಗೆ ಇಬ್ಬರಿಗೆ ಒಬ್ಬಳೇ ಮಗಳು, ಮತ್ತು ಅಣ್ಣ ಇದ್ದಾನೆ. ಊಟಿ ಗುಚ್ಚಪ್ಪಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕೌನ್ಸಿಲರ್ ಆಗಿ ಸೆಲೆಕ್ಟ್ ಆದೆ. ಸೊ ಅಲ್ಲಿ ನಾನು 2 ಇಯರ್ಸ್ ಕೌನ್ಸಿಲರ್ ಆಗಿ ವರ್ಕ್ ಮಾಡಿದೆ. ಸೊ ಮ್ಯಾರೇಜ್ ಫಿಕ್ಸ್ ಆಯಿತು. ಸೊ ನನ್ನ ಕೆಲಸ ರಿಸೈನ್ ಮಾಡಿ ಬಂದಿದ್ದೀನಿ. December 1, 2011 ನಾನು ಪ್ರೀತಮ್ ಅನ್ನೋರನ್ನ ಮದುವೆ ಆಗಿದ್ದೀನಿ. ನನಗೆ ಪೂರ್ಣಿಮಾ 4 ವರ್ಷದಿಂದ ಮುಂಚೆನೇ ಗೊತ್ತಿತ್ತು. ನಮ್ಮದು 4 ವರ್ಷದಿಂದ ಲವ್ವು. ಸೊ ಲವ್ ಕಮ್ ಅರೇಂಜ್ ಆಗಿದೆ, ಮತ್ತು ಮನೆಯವರೇ ಮಾತಾಡಿ ಅವರೇ ಅರೇಂಜ್ಮೆಂಟ್ ಮಾಡಿ, ಸೊ ಅರೇಂಜ್ ಆಗಿ ಅರೇಂಜ್ ಮದುವೆ ಆಗಿದ್ದೀವಿ. ಇವಾಗ ತುಂಬ ಒಳ್ಳೆ ಹುಡುಗಿ, ನಂಗೆ ಒಳ್ಳೆ ಎಂಟಿ ಸಿಕ್ಕೇಳೆ, ಐ ಲವ್ ಅವರ್. ನಾನು MSc ಓದ್ಬೇಕಾದ್ರೆ, ಉಜ್ರೇಲಿ ಓದಬೇಕಾದ್ರೆ ನನಗೆ ತುಂಬ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ಅಲ್ಲಿ ನಾನು ಮೆಂಟಲಿ ರಿಟಾರ್ಡೆಡ್ ಮಕ್ಕಳನ್ನ ನೋಡಿದಾಗ, ಅವ್ರು ತೋರಿಸೋ ಪ್ರೀತಿ ನೋಡಿದಾಗ, ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ಅಪ್ಪ ಅಮ್ಮನಿಂದ ಸಿಗಬೇಕಾಗಿದ್ದ ಪ್ರೀತಿ ಸಿಗ್ತಾಯಿಲ್ಲ. ಅಪ್ಪ ಅಮ್ಮ ಅವ್ರನ್ನ ಅಂಥ ಮಕ್ಕಳು ಅಂದ್ಬಿಟ್ಟು ಆ ಸ್ಕೂಲಲ್ಲಿ ತಂದುಬಿಟ್ಟಿದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿದಾಗ ತುಂಬಾ ಬೇಜಾರಾಯಿತು. ಏನು ಬೇಕಾದ್ರೂ ನನಗೆ ಕೊಡಿಸೋರು ಇದ್ದಾರೆ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ಗಂಡ ಇದ್ದಾರೆ, ನಮ್ಮ ಅತ್ತೆ ಮಾವ ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ನಾನು ಇಂಥ ಮಕ್ಕಳನ್ನ ನೋಡಿದಾಗ ಅವ್ರಿಗೇನು ಬೇಕು,
ಅವರಿಗೆ ಬೇಕಾದದನ್ನ ಕೊಡಿಸೋದಕ್ಕೆ ಯಾರು ಇಲ್ಲ ನೆಸೆಸಿಟಿ ಇಲ್ಲ ಬಟ್ ಅವರು ಏನು ಯಾರು ಏನು ಕೊಡ್ತಾರೆ ಅದನ್ನ ತಗೋಬೇಕಷ್ಟೇ ಸೋ ಅವರಿಗೋಸ್ಕರ ನಾನು ಏನಾದರೂ ಮಾಡಬೇಕು ನನ್ನ ಸ್ವಂತ ದುಡ್ಡಿಂದ ನಾನು ಬೇಕಾದರೆ ಬೇರೆಯವರ ಹತ್ರನೂ ಇಸ್ಕೊಡ್ಬೋದು ಆದರೆ ಅದು ನಾನು ಮಾಡ್ದಂಗೆ ಇರಲ್ಲ ಸೋ ನನ್ನ ಸ್ವಂತ ದುಡ್ಡಿಂದ ನಾನು ಏನಾದರೂ ಸಾಧನೆ ಮಾಡಿ ನಾನು ಅವರಿಗೆ ಅವ್ರದ್ದು ಲೈಫ್ ಒಂದು ಬೆಟರ್ ಲೈಫ್ ಅಂತ ಮಾಡಬೇಕು ಅಂತ ನನ್ನ ಇಚ್ಛೆ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ತುಂಬ ಸಂತೋಷ ಆಗುತ್ತೆ ನಿಮ್ಮ ವೀಟಿಗಳು ನೋಡ್ಕೊಂಡು ಬರ್ತಾ ಇದ್ರೆ ನೀವು ಆ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡೋದಿರಲಿ ನೀವು ಆ ಮಕ್ಕಳ ಬಗ್ಗೆ ಇಟ್ಟಿರೋಂಥ ಒಂದು ಪ್ರೀತಿ ವಿಶ್ವಾಸ ಇರಲಿ ತುಂಬ ಸಂತೋಷ ಆಗುತ್ತೆ ಏನು ಕಷ್ಟೊಂದು ಆಸಕ್ತಿ ನಿಮಗೆ ಆ್ಯಕ್ಚುಲಿ ನನಗೆ ಮೆಂಟಲಿ ರಿಟಾರ್ಡೆಡ್ ಅಂದರೆ ರಿಟಾರ್ಡೇಷನ್ ಅಂದರೆ ಏನು ಅಂತಲೇ ಐಡಿಯಾನೇ ಇರಲಿಲ್ಲ ಬಟ್ ನಾನು ಸೈಕಾಲಜಿ ತಗೊಂಡ ಮೇಲೆ ಎಮ್ ಎಸ್ ಸಿ ಮಾಡಬೇಕು ಅಂತ ಆಸೆ ಆಯಿತು ಎಮ್ ಎಸ್ ಸಿ ಮಾಡಬೇಕಾದ್ರೆ ನಮಗೆ ಕಾಲೇಜಿಂದ ಎಲ್ಲ ಕಡೆ ಕಳಿಸ್ತಾರೆ ನಾನು ಸ್ಪಂದನ ಸೈಕ್ಯಾಟ್ರಿಕ್ ಹಾಸ್ಪಿಟಲಲ್ಲೂ ಕೂಡ ಒಂದು ತಿಂಗಳು ಇದ್ದೆ ಅಲ್ಲಿ ಸೈಕ್ಯಾಟ್ರಿಕ್ ಪೇಷಂಟ್ಸ್ ಜೊತೆ ಮಾತಾಡ್ಕೊಂಡು ಅಲ್ಲಿ ಅವ್ರಿಗೆ ಗೇಮ್ಸ್ ಕಂಡಕ್ಟ್ ಮಾಡಿ ಇಂಟರ್ನ್ಶಿಪ್ ಇತ್ತು ಸೊ ಅವ್ರ ಜೊತೆ ಸ್ಪೆಂಡ್ ಮಾಡಿದೆ 15 ಡೇಸ್ ಎ ವಿ ಬಾಳಿಗ ಸೈಕ್ಯಾಟ್ರಿಕ್ ಹಾಸ್ಪಿಟಲಲ್ಲಿ ಇದ್ದೆ ಮತ್ತು 15 ಡೇಸ್ ಸ್ವಸ್ಥ ಅವ್ರದ್ದು ಸ್ಪೆಷಲ್ ಸ್ಕೂಲ್ ಇದೆ ಅಲ್ಲಿ ಕೂಡ 15 ಡೇಸ್ ಇದೆ ಸೊ ಈ ಮಕ್ಕಳನ್ನ ನೋಡಿದಾಗ ಅನಿಸ್ತು ಅಂದರೆ ಕೆಲವು ಪೇರೆಂಟ್ಸ್ ಅವ್ರ ಜೊತೆನೇ ಇಟ್ಕೊಂಡು ತುಂಬ ಕೇರ್ ತಗೊಳ್ತಾರೆ ಬಟ್ ಕೆಲವ್ರಿಗೆ ಹೊರಗಡೆ ಹೋಗೋಕ್ಕಾಗಲ್ಲ ನಾನು ನೋಡ್ಕೊಳೋಕ್ಕಾಗಲ್ಲ ಅಂತ ಇಂಥ ಸ್ಕೂಲಲ್ಲೆಲ್ಲ ತಂದು ಬಿಟ್ಟಿದ್ದಾರೆ ಸೊ ಅವ್ರನ್ನ ನೋಡಿದಾಗ ಅವ್ರ ನೀಡ್ ಏನಿದೆ ಅವ್ರಿಗೆ ನಾನು ಏನಾದರೂ ಇದ್ರಲ್ಲಿ ದುಡ್ಡು ಗೆದ್ದರೆ ಅವ್ರನ್ನ ಎಷ್ಟು ಖುಷಿ ಪಡಿಸ್ಬೋದು ಆ ದುಡ್ಡಿಂದ ಆ ಖುಷಿ ನನ್ನ ಕೈಲಿ ಕೊಡೋಕ್ಕಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಎಷ್ಟು ಖುಷಿ ಪಡಿಸ್ಬೇಕು ಅಂತ ವೆರಿ ನೈಸ್ ಪ್ರತಿಯೊಬ್ಬರಿಗೂ ಈ ಥರ ಮಕ್ಕಳು ನೋಡಿದಾಗ ಖುಷಿ ಪಡಿಸ್ಬೇಕು ಅನಿಸುತ್ತೆ ವೆರಿ ನೈಸ್ ನಿಮ್ಮ ಇದು ತುಂಬ ಚೆನ್ನಾಗಿ ಇನ್ನು ಇನ್ನೊಂದು ವಿಷಯ ನಿಮ್ಮ ವಿಟಿ ನೋಡಿದಾಗ ಅನ್ನಿಸ್ತು ನೀವು ಅಲ್ಲಿ ಹಾಕಿರೋ ಬಟ್ಟೆನು ಈ ಬಟ್ಟೆನು ಸೇಮ್ ಏನಾದರೂ ಲಕ್ಕಿ ಡ್ರೆಸ್ ಅಂತನಾ ಅದನ್ನೇ ಹೇಳಬೇಕು ಅಂತಿದೆ ಇದು ನನ್ನ ಬರ್ಡೇ ಡ್ರೆಸ್ ಅವತ್ತು ಅದನ್ನೇ ಹಾಕಿದೆ ಇವತ್ತು ಇದನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಸೊ ಲಕ್ಕಿ ಇರ್ಬೋದು ಅಂತ ಅದಕ್ಕೆ ಹಾಕೊಂಡು ಯಾರು ಸೆಲೆಕ್ಟ್ ಮಾಡಿದ್ದೆ ಈ ಬಟ್ಟೆನ ಇದನ್ನ ನಾನೇ ಸೆಲೆಕ್ಟ್ ಮಾಡಿ ಹಾಕೊಂಡ್ಬಂದೆ ಅವತ್ತು ಫೋನ್ ಮಾಡಬೇಕಾದ್ರೆ ಇದೇ ಬಟ್ಟೆ ಸೆಲೆಕ್ಟ್ ಮಾಡಿ ಅನ್ನ ಇದೇ ಬಟ್ಟೆ ಹಾಕೊಂಡಿದ್ರೆ ಏನಾದರೂ ಇಲ್ಲ ಆ್ಯಕ್ಚುಲಿ ನೀವು ಇಲ್ಲಿಗೆ ಬಂದಿರೋದು ನಿಮ್ಮ ಸ್ಕಿಲ್ಲಿಂದ ನಿಮ್ಮ ಬುದ್ಧಿಯಿಂದ ಬಟ್ ಎನಿವೆ ಕಂಗ್ರ್ಯಾಚುಲೇಷನ್ಸ್ ನೈಸ್ ಒಂದು ಕೋಟಿ ಗೆದ್ರೆ ಬಟ್ ಹೇಳೋದಕ್ಕಿಂತ ಮುಂಚೆ ಆಲ್ರೆಡಿ ಹೇಳಿಬಿಟ್ಟಿದ್ರೆ ಶಾಪಿಂಗು ಪಾರ್ಟಿಂಗು ಅಕಸ್ಮಾತ್ ಇಲ್ಲಿಂದ ಗೆದ್ರೆ ನಮ್ಮನ್ನು ಕರೀತೀರ ಪಾರ್ಟಿಗೆ ಎಸ್ ನೀ ಬರಲೇಬೇಕು ಹೌದಾ ಒಂದು ದಿನ ಇಡೀ ನಮ್ಮ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಓ ಎಸ್ ನಿಮಗೆ ಕೊಡಗು ಅಂದ್ರೆ ತುಂಬಾ ಇಷ್ಟ ಅಂತ ಅನ್ಕೊಂಡಿದ್ದೀನಿ ತುಂಬಾ ಇಷ್ಟ ಕೂರ್ಗ್ ಹೋಗಿದ್ದೀರಾ ಸರ್ ಕೂರ್ಗ್ ಹೋಗಿದ್ದೀರಾ ಹೌದು ಸ್ವಲ್ಪ ದಿನದಿಂದ ಕೂರ್ಗ್ಲೇ ಶೂಟಿಂಗ್ ಮಾಡಿ ಬಂದ್ವಿ ಎಸ್ ಯಾವ ಮೂವಿ ಶೂಟಿಂಗ್ ಮಾಡಿ ಅಣ್ಣಾ ಬಾಂಡ್ ವಿಲ್ ಗೋ ಫಾರ್ ಅ ಶಾರ್ಟ್ ಬ್ರೇಕ್ ನಂದು ಲವ್ ಮ್ಯಾರೇಜ್ ನಿಮ್ದು ಲವ್ ಮ್ಯಾರೇಜ್ ಅಂತ ಗೊತ್ತಿದೆ ಸೊ ನೀವು ಹೇಳಿದ್ರು ನಂದು ಲವ್ ಮ್ಯಾರೇಜ್ ಕೇಳಿದ್ದೀನಿ ಸೊ ನೀವು ಹೇಳಿ ನಿಮ್ಮ ವೈಫ್ನ ನಿಮ್ಗೆ ಹೇಗೆ ಮೀಟ್ ಮಾಡಿದ್ರಿ ಎಲ್ಲಿ ಮೀಟ್ ಮಾಡಿದ್ರಿ ಅಂತ ನನ್ನ ವೈಫ್ನ ಅಯ್ಯೋ ಇನ್ನೊಂದ್ಸಲಿ ಪ್ರಪೋಸ್ ಮಾಡಿ ಕೇಳ್ಬಿಡಿ ನಮಗೋಸ್ಕರ 2 ತಿಂಗಳು ಆಗಿದೆ ಮದುವೆ ಆದ್ಮೇಲೆ ಪರವಾಗಿಲ್ಲ ಐ ಲವ್ ಯು ಓ ನೈಸ್ ಐ ಲವ್ ಯು ಟು ಕನ್ನಡದ ಕೋಟ್ಯಾಧಿಪತಿ ಹೇಳಿ ಪೂರ್ಣಿಮಾ ಅವರೇ ಆಟಕ್ಕೆ ಮುಂದುವರಿಯೋಣವಾ ವೆರಿ ನೈಸ್ ರೂಲ್ಸ್ ಇನ್ನೊಮ್ಮೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಹೇಳಲ್ಲ ನಿಮ್ಗೆ ರೂಲ್ಸ್ ಗೊತ್ತಾಗ್ಬಿಟ್ಟಿದೆ ಆಲ್ರೆಡಿ ನೀವು ತುಂಬ ಚುರುಕಾಗಿದ್ದೀರ ಆವಾಗಿಂದ ನೀವು ಫಾಸ್ಟೆಸ್ಟ್ ಫಿಂಗರ್ಲ್ಲಿ ಬರಬೇಕಾದ್ರೆ ಅನ್ನಿಸ್ತು ಓಕೆ ಎನಿವೆ ರೂಲ್ಸ್ ಒಂದ್ಸಲಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ 15 ಪ್ರಶ್ನೆಗಳು 1 ಕೋಟಿ ರೂಪಾಯಿ ಗೆಲ್ಲೋಕೆ ಪ್ರಶ್ನೆಯಿಂದ ಪ್ರಶ್ನೆಗಳಿಗೆ ಹಣ ಡಬಲ್ ಆಗ್ತಾ ಹೋಗುತ್ತೆ ಪ್ರತಿ ಪ್ರಶ್ನೆಗೂ 4 ಆಯ್ಕೆಗಳಿರ್ತವೆ 1 ರಿಂದ 5 ಪ್ರಶ್ನೆವರೆಗೂ ನೀವು ಸರಿಯಾದ ಉತ್ತರ ಕೊಟ್ಟರೆ 10,000 ರೂಪಾಯಿ 6 ಪ್ರಶ್ನೆಯಿಂದ 10 ಪ್ರಶ್ನೆವರೆಗೂ ಸರಿಯಾದ ಉತ್ತರ ಕೊಟ್ಟರೆ 320,000 ರೂಪಾಯಿ ನಿಮ್ಮದಾಗುತ್ತೆ ಜೊತೆಗೆ ಆಟ ಇನ್ನೂ ಸರಳ ಮಾಡೋಕ್ಕೆ 3 ಲೈಫ್ಲೈನ್ಗಳಿದೆ 1 ಆಡಿಯನ್ಸ್ ಪೋಲ್ ಇನ್ನೊಂದು ಫೋನ್ ಅ ಫ್ರೆಂಡ್ ಇನ್ನೊಂದು 50-50 ಜೊತೆಗೆ ವಾಚ್ಮ್ಯಾನ್ ಒಬ್ಬರು ಇದ್ದಾರೆ ನಿಮ್ಗೆ ಗೊತ್ತು 5 ಪ್ರಶ್ನೆಗಳಿಗೆ ಅವ್ರು ನಿಮಗೆ 30 ಸೆಕೆಂಡ್ ಕೊಡ್ತಾರೆ 6ನೇ ಪ್ರಶ್ನೆಯಿಂದ 10ನೇ ಪ್ರಶ್ನೆಗೆ 45 ಸೆಕೆಂಡ್ಗಳು ಕೊಡ್ತಾರೆ ಅದಾದ ನಂತರ ವಾಚ್ಮ್ಯಾನ್ ಅವರಿಲ್ಲ ಅವ್ರನ್ನ ಮನೆ ಕಳಿಸ್ಬಿಟ್ಟಿರ್ತೀವಿ ಜೊತೆಗೆ 3 ಲೈಫ್ಲೈನ್ಗಳನ್ನು ಬೇಕಾದ್ರೆ 1ನೇ ಪ್ರಶ್ನೆಗೂ ಉಪಯೋಗಿಸ್ಬೋದು ಜೊತೆಗೆ ಆಟದಲ್ಲಿ ಯಾವುದೇ ಹಂತದಲ್ಲಾದರೂ ನೀವು ಕ್ವಿಟ್ ಮಾಡ್ಬೋದು ಗುರುಗಳನ್ನ ಲಾಕ್ ಮಾಡೋಕ್ಕೆ ಹೇಳೋಕೆ ಮುಂಚೆ ಕ್ಲಿಯರ್ ರೆಡಿ ಪೂರ್ಣಿಮಾ ಅವರ ಲೆಟ್ಸ್ ಪ್ಲೇ ಕನ್ನಡದ ಕೋಟ್ಯಾಧಿಪತಿ 1,000 ರೂಪಾಯಿಗೆ ನಿಮ್ಮ ಮೊದಲನೇ ಪ್ರಶ್ನೆ ಎಲ್ಲಿದೆ ಇವುಗಳಲ್ಲಿ ಯಾವುದಕ್ಕೆ ಸಾಮಾನ್ಯವಾಗಿ ಚಿಕೋರಿ ಹಾಕುತ್ತಾರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಚಿಕೋರಿ ನಾರ್ಮಲಿ ಮಿಕ್ಸ್ಡ್ ವಿತ್ ನಿಮ್ಮ ಆಪ್ಷನ್ಸ್ ಎ ಟಿ ಬಿ ವಿವಾ ಸಿ ಹಾಲು ಡಿ ಕಾಫಿ 100%
ಅಲ್ಲಿಂದನೇ ಬಂದಿದ್ದೀರಾ ಲೆಟ್ ಮಿ ಲಾಕ್ ಇಟ್ ಗುರುಗಳೆ ಡಿ ಕಾಫಿ ಲಾಕ್ ಮಾಡಿ ಕೊಡಿನವರು ಹತ್ರ ಕೊಡಲೇಬೇಕು ನೋ ಡೌಟ್ ವೆರಿ ಗುಡ್ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗ್ತಾ ಹೋಗ್ಬಿಡೋಣ ಈಗ ಎರಡನೇ ಪ್ರಶ್ನೆ 2000 ರೂಪಾಯಿಗೆ ಇಲ್ಲಿದೆ ಡ್ಯಾಶ್ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಯಾವ ಪದ ಸೇರಿದರೆ ಈ ಗಾದೆ ಪೂರ್ಣಗೊಳ್ಳುತ್ತದೆ Which word completes the proverb dash tooguva kai jagattanne toogaballadu Name options A uyalayannu B tottilannu C manayannu D deshavannu Moor lifeline ide nimge Watchman avaru lifeline is Guru let's stop ಪೂರ್ಣಿಮಾ ಅವರು ಎರಡನೇ ಪ್ರಶ್ನೆಗೆ ಲೈಫ್ ಲೈನ್ ಯೂಸ್ ಮಾಡ್ತಿದ್ದಾರೆ ಹೇಳಿ ಪೂರ್ಣಿಮಾ ಅವರು ಯಾವ ಲೈಫ್ ಲೈನ್ ಯೂಸ್ ಮಾಡ್ತೀರಾ ಆಡಿಯನ್ಸ್ ಶೋರ್ ಆಡಿಯನ್ಸ್ ಪೋಲ್ ಗುರುಗಳೇ ಆಡಿಯನ್ಸ್ ಪೋಲ್ ಯೂಸ್ ಮಾಡ್ತಿದ್ದಾರೆ ಆಡಿಯನ್ಸ್ ನಿಮ್ಮ ಟೈಮ್ ತುಂಬಾ ಬೇಗ ಬಂದಿದೆ ನೀವು ನಿಮ್ಮ ವೋಟ್ ಪ್ಯಾಡ್ಗಳನ್ನ ಕೈಲಿ ಇಟ್ಕೊಳ್ಳಿ ರೆಡಿಯಾ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ ಟೈಮ್ ಅಪ್ ರಿಸಲ್ಟ್ ಬಂದಿದೆ 5% ಎ 74 74% ಬಿ 7% ಸಿ 14% ಡಿ ನಿಮ್ಮ ಟೈಮ್ ಓಡ್ತಾ ಇದೆ ಬಿ ಲಾಕ್ ಮಾಡಿ ಯು ವಿಲ್ ಗೋ ದಿ ಆಡಿಯನ್ಸ್ ಓಕೆ ಗುರುಗಳೇ ಬಿ ತೊಟ್ಟಿಲನ್ನು ಲಾಕ್ ಮಾಡಿ ಈ ಗಾದೆನ್ ಕೇಳಿರ್ಲಿಲ್ವಾ audience ellru kelidare you have got the right answer thank you audience okay so one question keli ma nandu love marriage nimdu love marriage anta gottide so neevu hey yaar helidru nandu love marriage nan kelidini nim wife chikmangaluru avaru anta bagmane family anta so bharat bagmane na annan friend okay ಸೋ ಹಂಗ ಗೊತ್ತಿದೆ ಸೋ ನೀವು ಹೇಳಿ ನಿಮ್ಮ ವೈಫ್ನ ನೀವು ಹೇಗೆ ಮೀಟ್ ಮಾಡಿದ್ರಿ ಎಲ್ಲಿ ಮೀಟ್ ಮಾಡಿದ್ರಿ ಅಂತ ನನ್ನ ವೈಫ್ನ ಅಯ್ಯೋ ಅದನ್ನ ಸೀಕ್ರೆಟ್ ಹೇಳಂಗಿಲ್ಲ ಹೇಳಿದ್ರೆ ನನ್ನ ವೈಫ್ ಬೈತಾರೆ ಅದಕ್ಕೆ ಕತೆನ ಹೇಳಂಗಿಲ್ಲ ಬಟ್ ಕಾಮನ್ ಫ್ರೆಂಡ್ಸ್ ಮೂಲಕ ಮೀಟ್ ಮಾಡಿದ್ವಿ ಈಗ ನನ್ನ ಕತೆ ಓಕೆ ನಿಮ್ಮ ಕತೆ ಹೇಳಿ ನೀವು ನಿಮ್ಮ ಹಸ್ಬೆಂಡ್ನ ಹೆಂಗೆ ಮೀಟ್ ಮಾಡಿದ್ರಿ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅವ್ರು ನಮ್ಮ ಫಾರ್ ರಿಲೇಟಿವ್ ಹಾಂ ಲವ್ ಕಮ್ ಅರೇಂಜ್ ಅಂದ್ರೆ ಹೆಂಗೆ ಮನೆಯವರು ಇಷ್ಟಪಟ್ರು ಲವ್ ಪ್ಲೀಸ್ ಕಮ್ ಲೆಟ್ಸ್ ಗೆಟ್ ಅರೇಂಜ್ ಇನ್ ಮ್ಯಾರೇಜ್ ಆತರನ ಇಲ್ಲ ಮನೆಯವರಿಗೂ ಇಷ್ಟ ಆಯ್ತು ಒಪ್ಪಿಕೊಂಡ್ರು ಹೌದಾ ಹಸ್ಬೆಂಡ್ ಸರ್ ಸೇಮ್ ಇಯರ್ ವೆರಿ ನೈಸ್ ಬ್ಯೂಟಿಫುಲ್ ಯಾರು ಪ್ರಪೋಸ್ ಮಾಡಿದ್ದು ಅವರೇ ಅವರೇನಾ ಇನ್ನೊಂದ್ಸಲಿ ಪ್ರಪೋಸ್ ಮಾಡಿ ಕೇಳ್ಬಿಡಿ ನಮಗೋಸ್ಕರ ಎರಡು ತಿಂಗಳು ಆಗಿದೆ ಮದುವೆ ಆದ್ಮೇಲೆ ಪರವಾಗಿಲ್ಲ ಐ ಲವ್ ಯು ಓ ನೈಸ್ ಐ ಲವ್ ಯು ಟು ನೈಸ್ ನೈಸ್ ಈಗ ತುಂಬಾ ನಾಚ್ಕೊಂತಿದ್ದಾರೆ ವಿತ್ ವಂಡರ್ಫುಲ್ ಸ್ಮೈಲ್ ಬಟ್ ಎನಿವೇ ಮುಂದಿನ ಪ್ರಶ್ನೆ 3000 ರೂಪಾಯಿಗೆ ಮೂರನೇ ಪ್ರಶ್ನೆ ಇಲ್ಲಿದೆ ಗುರುಗಳೇ ಇವುಗಳಲ್ಲಿ ಯಾವ ಆಟದಲ್ಲಿ ಆಡುವ ಸ್ಥಳವನ್ನು ಎರಡು ಸಮ ಅರ್ಧಗಳಾಗಿ ನೆಟ್ ಪ್ರತ್ಯೇಕಿಸುತ್ತದೆ ಇನ್ ವಿಚ್ ಆಫ್ ದೀಸ್ ಗೇಮ್ಸ್ ಡಸ್ ಅ ನೆಟ್ ಸಪರೇಟ್ ದ ಪ್ಲೇಯಿಂಗ್ ಏರಿಯಾ ಇನ್ ಟು ಟೂ ಈಕ್ವಲ್ ಹಾಫ್ಸ್ Name options A cricket B football C badminton D hockey C badminton sure lock madboda gurugale C badminton lock maadi aatagalu nodtira which is your favorite game neevu aadonta aata yaadu cricket ha cricket thumba ishta cricket aadtira chikkadalli annan jothe ella jothe alli family avar jothe aadta ide ಬ್ಯಾಡ್ಮಿಂಟನ್ ಸ್ಕೂಲ್ ಅಲ್ಲಿ ಆಡ್ತಾರೆ ತುಂಬಾ ಕಡೆ ಬಟ್ ನಿಮ್ ಯು ಹ್ಯಾವ್ ಗಾಟ್ ದಿ ರೈಟ್ ಆನ್ಸರ್ ಬ್ಯಾಡ್ಮಿಂಟನ್ ಇಸ್ ಕರೆಕ್ಟ್ ಆನ್ಸರ್ ಬಟ್ ಇನ್ನೊಂದು ಏನಂದ್ರೆ ಎಲ್ಲ ಆಟಗಳಲ್ಲೂ ನೆಟ್ಗಳು ಇರ್ತವೆ ಬಟ್ ಯಾವ ಯಾವ ತರ ಬಳಸ್ತಾರೆ ಅನ್ನೋದೇ ಮುಖ್ಯ ಬ್ಯಾಡ್ಮಿಂಟನ್ ಅಲ್ಲಿ ಮಧ್ಯದಲ್ಲಿ ಬಳಸ್ತಾರೆ ಸೊ ದಟ್ಸ್ ರೈಟ್ ಆನ್ಸರ್ ಈಗ 5000 ರೂಪಾಯಿಗೆ ನಾಲ್ಕನೇ ಪ್ರಶ್ನೆ ಗುರುಗಳೇ ಪಂಚಭಾಷಾ ನಟಿ ಲಕ್ಷ್ಮಿ ಅವರು ಯಾವ ಕಾರ್ಯಕ್ರಮಕ್ಕೆ
ನಿರೂಪಕರಾಗಿದ್ದರು. ಟಿವಿ ನೋಡ್ತೀರಾ? Which TV program was hosted by multilingual actress Lakshmi? Name options: A. Swayamvara, B. Star Singer, C. Bombard Bhojana, D. Kathe Alla Jeevana. D. Kathe Alla Jeevana. Are you sure? Kathe Alla Jeevana. Sure, Nortira? Sure. Howda? 100% lock. Okay, let me lock. Gurugale, D. Kathe Alla Jeevana lock maadi. ಆಡಿಯನ್ಸ್ ಹೇಳ್ತಿದ್ದಾರೆ 100% ಕರೆಕ್ಟ್ ಅಂತ. 1% ಯಾರು ರಾಂಗ್ ಹೇಳಿದ್ರೆ ಬಟ್ ಯಾವಾಗ ರೈಟ್ ಆನ್ಸರ್. ಪೂರ್ಣಿಮಾ ಅವರೇ, ಇನ್ನು ಒಂದು ಪ್ರಶ್ನೆ ನೀವು ಸರಿಯಾಗಿ ಉತ್ತರ ಕೊಟ್ಟರೆ ಮಿನಿಮಮ್ ಗ್ಯಾರಂಟಿ 10,000 ರೂಪಾಯಿ ನಿಮ್ದಾಗುತ್ತೆ. ಮೊದಲನೇ ಸೇಫ್ ಅಂತಕ್ಕೆ ಬಂದಿರ್ತೀರಾ. ಶುರು ಮಾಡೋಣ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಐದನೇ ಪ್ರಶ್ನೆ 10,000 ರೂಪಾಯಿಗೆ ಇಲ್ಲಿದೆ ಗುರುಗಳೇ. ಇಳ್ಕಲ್ ಮತ್ತು ಮೊಳಕಾಲ್ ಮೂರು, ಇವುಗಳು ಯಾವ ವಸ್ತುವಿನ ಹೆಸರುಗಳು? Ilkal and Molkal Muru are varieties of which of the following? Name options: A. Masale Padarthagalu, B. Kurukalu Thindigalu, C. Chitrakalegalu, D. Siregalu. D. Sarees. Sure? Sure. Thindi alva? Gurugale, D. Siregalu lock maadi. Sir, last time yavaga avaru sire tankotre? ಸಂತೋಷದ ವಿಷಯ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಹೇಳಿ ಮೇಡಮ್. ಸ್ಟಾರ್ಗಳ ಜೊತೆ ಕುತ್ಕೊಳ್ ಮಾತಾಡೋದೇ ಒಂದು ಸಂತೋಷದ ವಿಷಯ. ಅದರಲ್ಲೂ ನಾನು ಮತ್ತೆ ದೀಪಿಕಾ ಪಡುಕೋಣೆ, ರಾಧಿಕಾ ಪಂಡಿತ್ ಎಲ್ಲ ಒಟ್ಟಿಗೆ ಒಂದೇ ಕಾಲೇಜ್ ನಲ್ಲಿ ಓದಿದ್ದು ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಪೂರ್ಣಿಮಾ ಅವರು, ದೀಪಿಕಾ ಪಡುಕೋಣೆ ಮತ್ತೆ ರಾಧಿಕಾ ಪಂಡಿತ್ ಅವ್ರ ಜೊತೆಗೆ ಓದಿದ್ದು, ವೆರಿ ನೈಸ್. ಹೇಳಿ, ಯಾವ ಕಾಲೇಜ್ ಅಲ್ಲಿ? ಮೌಂಟ್ ಕಾಮಲ್ ಕಾಲೇಜ್ ನಲ್ಲಿ ಓದಿದ್ದು. ಅವ್ರ ನನ್ನ ವೈಫ್ ಮೌಂಟ್ ಕಾಮಲ್ ಕಾಲೇಜ್ ಅವಾಗ. ಹೇಳಿ, ಅಲ್ಲಿ ದೀಪಿಕಾ ಪಡುಕೋಣೆ ನನ್ನ ಜೂನಿಯರ್ ಆಗಿದ್ರು, ಮತ್ತೆ ರಾಧಿಕಾ ಪಂಡಿತ್ ನನ್ನ ಸೀನಿಯರ್ ಆಗಿದ್ರು. ಹೌದಾ? ಓಕೆ. ಕೂರ್ಗಲ್ಲಿ ಕಾಫಿ ಅಂದ್ರೆ ತುಂಬಾ ಫೇಮಸ್ ಅಲ್ಲ? ಹೌದು, ಕಾಫಿ, ಪೆಪ್ಪರ್, ಚಿಕ್ಕೋರಿ. ಚಿಕ್ಕೋರಿ ಚಿಕ್ಕೋರಿ ಜೊತೆಗೆ ಸೇರಿ ಕಾಫಿ ಚೆನ್ನಾಗಿರುತ್ತಲ್ಲ, ತುಂಬಾ ಟೇಸ್ಟ್ ಆಗಿರುತ್ತಲ್ಲ? ಸ್ಟ್ರಾಂಗ್ ಆಗಿರುತ್ತೆ. ಈಗ ನಿಮ್ಮ ಜೊತೆ ಕೂತ್ಕೊಂಡು ಒಂದು ಕೊಡುಗು ಕಾಫಿ ಕುಡಿಯೋಣ. ವಿಲ್ ಟೇಕ್ ಅ ಸ್ಮಾಲ್ ಬ್ರೇಕ್. ಲೈಫ್ ಲೈನ್ ಕೊಡೋಕ್ಕಿಂತ ಮುಂಚೆ ಇನ್ನು 4 ಸೆಕೆಂಡ್ ಉಳ್ಕೊಂಡಿರೋದು. ನೀವು ಭಾರಿ ಬೇಗ ಕೊಡಬೇಕಾಗತ್ತೆ. ಉಳ್ಕೊಂಡಿರೋದು ಒಂದೇ ಲೈಫ್ ಲೈನ್, ಅದು ಫೋನ್ ಫ್ರೆಂಡ್. ನೀವು ಅವ್ರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಳ್ಳೋದು ಹೆಂಗೆ ಅಂತ ಈ ಪ್ರಶ್ನೆ ಮೊದಲನೇದಾಗಿ ಚಿಕ್ಕದಾಗಿ ಹೇಳಬೇಕು. ಅದು ಹೇಗೆ ಹೇಳ್ತೀರಾ? ಇದು ಕನ್ನಡದ ಕೋಟ್ಯಾಧಿಪತಿ, ನನ್ನ ಜೊತೆ ಪೂರ್ಣಿಮಾ ಅವರಿದ್ದಾರೆ, ಸೋಮವಾರಪೇಟ್ ಕೂರ್ಗ್ನವರು. MSc ಸೈಕಾಲಜಿ ಓದ್ಕೊಂಡಿದ್ದಾರೆ. ಅವರು 10,000 ರೂಪಾಯಿ ಗೆದ್ದಿದ್ದಾರೆ. ಎರಡನೇ ಹಂತಕ್ಕೆ ಮೂವ್ ಆಗ್ತಿದ್ದಾರೆ ಈಗ. ಸೊ ಪೂರ್ಣಿಮಾ ಅವರೇ, ಇನ್ಮೇಲೆ ವಾಚ್ಮ್ಯಾನ್ ಅವರು ಇನ್ನು 15 ಸೆಕೆಂಡ್ಗಳು ಜಾಸ್ತಿ ಕೊಟ್ಟಿದ್ದಾರೆ. ಸೊ 45 ಸೆಕೆಂಡ್ಗಳಿದೆ ನಿಮಗೆ. ಈಗ ಆಟ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಆಟ ಶುರು ಮಾಡೋಣ. 6ನೇ ಪ್ರಶ್ನೆ 20,000 ರೂಪಾಯಿಗೆ ಇಲ್ಲಿದೆ. ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಯಾವ ಪ್ರಾಣಿಯ ಮುಖದ ಹೆಸರಿನ ರಾಷ್ಟ್ರೀಯ ಉದ್ಯಾನವನವಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಲೆನ್ಸ್ ಇಟ್ಸ್ ನೇಮ್ ಟು ಅ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕ? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಕುದುರೆ, ಸಿ ಹುಲಿ, ಡಿ ಸಾರಂಗ. ನಿಮ್ಮ ಹತ್ರ ಇನ್ನು 2 ಲೈಫ್ ಲೈನ್ಗಳು ಬಾಕಿ ಇದೆ, ಜೊತೆಗೆ 30 ಸೆಕೆಂಡ್ಗಳು ಮಾತ್ರ. ವಾಚ್ಮ್ಯಾನ್ ಅವರು ಓಡ್ತಾ ಇದ್ದಾರೆ. ಎಲಿಫೆಂಟ್. ಸಾರಿ, ಲೈಫ್ ಲೈನ್ ಯೂಸ್ ಮಾಡ್ತೀನಿ.
ಗುರುಗಳೇ ಸ್ಟಾಪ್ ಇನ್ 15 ಸೆಕೆಂಡ್ ಟೈಮ್ ಇದೆ ಯಾ ಲೈಫ್ ಲೈನ್ ಯೂಸ್ ಮಾಡ್ತೀರಾ ಪೂರ್ಣಿಮಾ ಅವರು 50-50 ಶೋರ್ 50-50 ಯೂಸ್ ಮಾಡ್ತೀರಾ ಯಾವ ಎರಡು ಆಪ್ಷನ್ ಬಗ್ಗೆ ನಿಮ್ಮ ಕನ್ಫ್ಯೂಷನ್ ಇದೆ ಎಲಿಫೆಂಟ್ ಮತ್ತೆ ಟೈಗರ್ ಎಲಿಫೆಂಟ್ ಮತ್ತೆ ಟೈಗರ್ ಗುರುಗಳೇ ಪೂರ್ಣಿಮಾ ಅವರು 50-50 ಯೂಸ್ ಮಾಡ್ತಾ ಇದ್ದಾರೆ ಜೊತೆಗೆ ಎರಡು ತಪ್ಪು ಉತ್ತರಗಳನ್ನು ತೆಗೆದು ಟೈಮ್ ಮತ್ತೆ ಓಡ್ತಾ ಇದೆ 13 10 ಸೆಕೆಂಡ್ ಇರೋದು ಬಿ ಡಿ ಸಾರಾಗ ಕುದುರೆ ಸಾರಿ ಲೈಫ್ ಲೈನ್ ಗುರುಗಳೇ ಸ್ಟಾಪ್ ಇನ್ನೊಂದು ಲೈಫ್ ಲೈನ್ ಯೂಸ್ ಮಾಡ್ತಿದ್ದಾರೆ ಪೂರ್ಣಿಮಾ ಅವರು ಲೈಫ್ ಲೈನ್ ಕೊಡೋಕ್ಕಿಂತ ಮುಂಚೆ ಇನ್ನು 4 ಸೆಕೆಂಡ್ ಉಳ್ಕೊಂಡಿರೋದು ನೀವು ಬಾರಿ ಬೇಗ ಕೊಡಬೇಕಾಗುತ್ತೆ ಉಳ್ಕೊಂಡಿರೋದು ಒಂದೇ ಲೈಫ್ ಲೈನ್ ಅದು ಫೋನ್ ಫ್ರೆಂಡ್ ನೀವು ಅವರಿಗೆ ಪ್ರಶ್ನೆ ಕೇಳಿ ಉತ್ತರ ಪಡ್ಕೊಳ್ಳೋದು ಹೆಂಗೆ ಅಂತ ಈ ಪ್ರಶ್ನೆ ಮೊದಲನೇದಾಗಿ ಚಿಕ್ಕದಾಗಿ ಹೇಳಬೇಕು ಅದು ಹೇಗೆ ಹೇಳ್ತೀರಾ ಓಕೆ ಗುರುಗಳೇ ತೋರಿಸಿ ಅವರ ಫ್ರೆಂಡ್ ಲಿಸ್ಟ್ಗಳನ್ನ ಸಂತೋಷ್ ಮೈಸೂರು ರವಿಕುಮಾರ್ ಮೈಸೂರು ಗೌತಮ್ ಬೆಂಗಳೂರು ಇವ್ರ ಬಗ್ಗೆ ಸ್ವಲ್ಪ ಹೇಳಿ ಸಂತೋಷ್ ನಿಮ್ಮ ಕಸಿನ್ ಅಂಕಲ್ ಅಣ್ಣನ ಫ್ರೆಂಡ್ ಸಂತೋಷ್ ಅಣ್ಣವ್ರ ಫ್ರೆಂಡ್ ಓಕೆ ಐಎಎಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಓ ರವಿಕುಮಾರ್ ರವಿಕುಮಾರ್ ಕೂಡ ಐಎಎಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಓಕೆ ಗೌತಮ್ ಗೌತಮ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ಓಕೆ 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 ಮೂರು ಜನರಲ್ಲಿ ಯಾರು ಕಾಲ್ ಮಾಡ್ತೀರಾ ರವಿಕುಮಾರ್ ರವಿಕುಮಾರ ಓಕೆ ಗುರುಳ ದಯವಿಟ್ಟು ರವಿಕುಮಾರ್ ಮೈಸೂರು ಅವ್ರಿಗೆ ಫೋನ್ ಮಾಡಿ ಪ್ರತಿ ಫ್ರೆಂಡ್ ಬೇಕೇ ಬೇಕನ್ನು ನೋಡೋಣ ನೋಡೋಣ ಹಲೋ ರವಿಕುಮಾರ್ ರವಿಕುಮಾರ್ ಹಾಯ್ ನಾನು ಪುನೀತ್ ರಾಜ್ಕುಮಾರ್ ಕನ್ನಡದ ಕೋಟ್ಯಾಧಿಪತಿಯಿಂದ ಮಾತಾಡ್ತಾ ಇದ್ದೀನಿ ನಮಸ್ಕಾರ ಸರ್ ರವಿಕುಮಾರ್ ನನ್ನ ಜೊತೆ ನಿಮ್ಮ ಫ್ರೆಂಡ್ ಪೂರ್ಣಿಮಾ ಅವರಿದ್ದಾರೆ ಅವರಿಗೆ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಒಂದು ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟರೆ ಅವರು ಆಟದಲ್ಲಿ ಮುಂದಿನ ಹಂತಕ್ಕೆ ಹೋಗ್ತಾರೆ ಅದು ಬಂದು ಬಟ್ ಒಂದೇ ಪ್ರಾಬ್ಲಮ್ ಏನಂದ್ರೆ ನಿಮಗೆ ಸಿಗೋದು ಕೇವಲ 30 ಸೆಕೆಂಡ್ಗಳು ಓಕೆ ಪೂರ್ಣಿಮಾ ಅವರೇ ಇನ್ನೊಂದು ನೀವು ಈ ಪ್ರಶ್ನೆ ಕೇಳಿ ಉತ್ತರ ತಿಳ್ಕೊಂಡ ತಕ್ಷಣ ನಿಮಗೆ ಬರೀ 4 ಸೆಕೆಂಡ್ ಟೈಮ್ ಇರುತ್ತೆ ಅಷ್ಟರಲ್ಲಿ ಹೇಳ್ಬಿಡ್ಬೇಕು ಓಕೆ ನೀವು ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ 30 ಸೆಕೆಂಡ್ ಇರುತ್ತೆ ರೈಟ್ ಓಕೆ ರವಿಕುಮಾರ್ ನೆಕ್ಸ್ಟ್ ವಾಯ್ಸ್ ನಿಮ್ಮ ಫ್ರೆಂಡ್ ಪೂರ್ಣಿಮಾ ಅವ್ರದ್ದು ಕೇಳುತ್ತೆ ಓಕೆನಾ ಸ್ಟಾರ್ಟ್ ಪೂರ್ಣಿಮಾ ಅವರ ಕರ್ನಾಟಕದ ಪಶ್ಚಿಮ ಘಟ್ಟದಲ್ಲಿ ಯಾವ ಪ್ರಾಣಿಯ ಮುಖದ ಹೆಸರಿನ ರಾಷ್ಟ್ರೀಯ ಉದ್ಯಾನವನವಿದೆ ಕುದುರೆ ಸಾರಂಗ ಹಾರ್ಸ್ ಸ್ಟ್ಯಾಗ್ ಕುದುರೆ ಕುದುರೆ ಹಲೋ ಥ್ಯಾಂಕ್ಸ್ ಅಣ್ಣ ಕುದುರೆ ಕುದುರೆ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಡಿ 10 ಸೆಕೆಂಡ್ಗಳು ಬಾಕಿ ಬಿ ಲಾಕ್ ಮಾಡಿ ಓಕೆ ಲಾಕ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ಯುವರ್ ಟೈಮ್ ಕುದುರೆ ಓಕೆ ಗುರುಗಳ ಬಿ ಕುದುರೆ ಲಾಕ್ ಮಾಡಿ ಈ ಪ್ರಶ್ನೆಗೆ ಎರಡು ಲೈಫ್ ಲೈನ್ ಬೇಕಾಗಿತ್ತ ಇವಾಗ ಸ್ಲ್ಯಾಶ್ ಆಗ್ತಾ ಹೌದಾ ಯು ಹ್ಯಾವ್ ಗಾಟ್ ದಿ ರೈಟ್ ಆನ್ಸರ್ ಆಕ್ಚುಲಿ ನಿಮ್ಮ ಹಸ್ಬೆಂಡ್ಗೆ ಉತ್ತರ ಗೊತ್ತಿತ್ತು ಕರೆಕ್ಟಾಗಿ ಗೊತ್ತಿದ್ರು ಅದು ನಮಗೆ ಮಾತ್ರ ಗೊತ್ತಾಗುತ್ತೆ ಮೊದಲು ಯಜಮಾನ್ರ ಅವತ್ತಾನ ಕರೆಕ್ಟಾಗಿ ಗೊತ್ತಿದ್ರಾ ರೈಟ್ ನೋಡಿ ಓಕೆ 20,000 ರೂಪಾಯಿ ಗೆದ್ದಿದ್ದೀರಾ ಗುಡ್ ಬಟ್ ಮೂರು ಲೈಫ್ ಲೈನ್ಗಳು ಉಪಯೋಗಿಸ್ಬಿಟ್ಟಿದ್ದಾರೆ ಅಂದರೆ ನಾವು ಆಪತ್ ಬಾಂಧವರು ಅಂತ ಕರಿತೀವಿ ಅವ್ರ ಮೂರು ಜನನೂ ಉಪಯೋಗಿಸ್ಬಿಟ್ಟಿದ್ರೆ ಪರವಾಗಿಲ್ಲ ನಿಮ್ಮನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕೆ ವಿಲ್ ಟೇಕ್ ಅ ಸ್ಮಾಲ್ ಬ್ರೇಕ್ ಅಲ್ಲ ಹನಿಮೂನ್ ಆಯ್ತಾ ನಿಮ್ದು ಹೋಗಿಲ್ಲ ಸರ್ ಈ ಹಣನ ಹನಿಮೂನ್ಗೆ ಬಳಸಲ್ವಾ ಇಲ್ಲ ಅದು ಅವ್ರ ಓನ್ಗೆ ಅವ್ರ ಪರ್ಸನಲ್ ದುಡ್ಡು ಮಾತ್ರ ಬಳಸ್ತಾರಂತೆ ನಾಟ್ ದಿಸ್ ಆನ್ಸರ್ ಹೇಳಿ ಸರ್ ಆಮೇಲೆ ಹೇಳ್ತೀನಿ ಆನ್ಸರ್ ಹೇಳಿಬಿಟ್ರೆ ನನ್ನ ಫೇಸ್ ರೀಡಿಂಗ್ ರಿಸಲ್ಟ್ ಏನಾಗುತ್ತೆ ಗೆಸ್ ಮಾಡಿ ನಿಮ್ಮ ಆನ್ಸರ್ ಗೆಸ್ ಮಾಡಿ ನನ್ನ ಫೇಸಲ್ಲಿ ಕೋಟ್ಯಾಧಿಪತಿ
ನನ್ನ ಜೊತೆ ಪೂರ್ಣಿಮಾ ಅವರಿದ್ದಾರೆ ಸೋಮವಾರಪೇಟ್ ಕೂರ್ಗ್ನವರು. ನಿಮ್ಮ ಫ್ಯಾಮಿಲಿ ಬಗ್ಗೆ ಇನ್ನೊಂದು ವೀಟ್ ಇದೆ, ಅದು ನೋಡ್ಕೊಂಬೋಣ. ಓಕೆ ವೀಟಿ ಪ್ಲೀಸ್. ನಮ್ಮದು ದೊಡ್ಡ ಫ್ಯಾಮಿಲಿ, ಮೇಲ್ಮನೆ ಫ್ಯಾಮಿಲಿ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ 102 ಜನ ಇದ್ದೀವಿ. ಇವ್ರು ನಮ್ಮ ಚಿಕ್ಕಪ್ಪ, ನಮ್ಮ ಪಕ್ಕದ ಮನೇಲಿ ಇರೋದು. ಇವರು ನಮ್ಮ ಮಾಮ, ನನ್ನ ಗಂಡನಪ್ಪ. ಇವರು ನಮ್ಮ ಸೋದರ ಮಾವ. ಇವರು ನಮ್ಮ ದೊಡ್ಡಪ್ಪ. ಇವರು ನಮ್ಮ ಅಂಕಲ್. ಅವರು ನಮ್ಮ ಅಂಕಲ್. ಇವರು ನಮ್ಮ ದೊಡ್ಡಪ್ಪ. ಇವರು ನಮ್ಮ ಚಿಕ್ಕಪ್ಪ. ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್. ಅವ್ರು ನಮ್ಮ ಬಾವ. ಇವರು ನಮ್ಮ ಅಂಕಲ್, ತುಂಬ ಕ್ಲೋಸ್. ನಮ್ಮ ಅಣ್ಣ. ಇವರು ನಮ್ಮ ಅಣ್ಣ. ಇವರು ನನ್ನ ತಮ್ಮ. ಇವರು ನಮ್ಮ ಅತ್ತೆ. ಇವರು ನಮ್ಮ ಅಕ್ಕ ರಶ್ಮಿ ಅಂತ. ಇವರು ನಮ್ಮ ದೊಡ್ಡಮ್ಮ. ಇವರು ನಮ್ಮ ದೊಡ್ಡಮ್ಮ. ಇವರು ನಮ್ಮ ಅತ್ತೆ. ಇವರು ನಮ್ಮ ಅಕ್ಕ. ಇವರು ನಮ್ಮ ಅಕ್ಕ. ನಮ್ಮ ಆಂಟಿ ಇವರು. ಅವ್ರ ಕಸಿನ್. ಇವರು ನಮ್ಮ ಚಿಕ್ಕಮ್ಮ. ಇವರು ನಮ್ಮ ಚಿಕ್ಕಮ್ಮ. ಇವರು ನಮ್ಮ ಅತ್ತೆ. ಸೊ ನಾವು ಏನೇ ಒಂದು ಫಂಕ್ಷನ್ ಮಾಡೋದಿದ್ರು ಎಲ್ಲ ಒಟ್ಟಿಗೆ ಸೇರ್ತೀವಿ. ಒಟ್ಟಿಗೆ ಸೇರಿ ಅಂದರೆ ಎಲ್ಲರ ಮನೆಯಲ್ಲೂ ಅಡುಗೆ ಮಾಡ್ಕೊಬಂದು ಎಲ್ಲ ಒಂದು ಕಡೆ ಸೇರಿ ಈ ಗೇಮ್ಸ್ ಎಲ್ಲ ಅರೇಂಜ್ ಮಾಡಿ ಎಲ್ಲ ಒಟ್ಟಿಗೆ ಇದ್ದು ಮಾತಾಡಿಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಹೋಗ್ತೀವಿ. ನಮ್ಮ ಕೊಡಗಿನಿಂದ ಒಬ್ಬಳೇ ಆಯ್ಕೆಯಾಗಿರೋದು ನಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಅವಳು ಈ ಒಂದು ಕಾರ್ಯಕ್ರಮದಲ್ಲಿ ಗೆದ್ದು ಬರಲಿ ಅಂತೇಳಿ ನಾವೆಲ್ಲ ಆಶೀರ್ವಾದ ಮಾಡ್ತೇವೆ. ಫ್ಯಾಂಟಾಸ್ಟಿಕ್. ನಿಮ್ಮ ಕುಟುಂಬ ನೋಡ್ತಾ ಇದ್ರೆ ಎಲ್ಲೋ ನಮ್ಮ ಮನೆ ಕಡೆ ನೋಡ್ದಂಗೆ ಆಗುತ್ತೆ, ಯಾಕಂದರೆ ನಮ್ಮದು ಅಷ್ಟೇ ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ತುಂಬ ಖುಷಿಯಾಗುತ್ತೆ. ಮಿನಿ ಕೊಡುಗೆ ನೋಡ್ದಂಗೆ ಐತೆ ನನಗೆ. ಹಾಂ, ವೆರಿ ನೈಸ್. ಈಗ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ, ಜೊತೆಗೆ 15 ಸೆಕೆಂಡ್ಗಳು ಜಾಸ್ತಿ ಇದೆ. 40,000 ರೂಪಾಯಿಗೆ 7ನೇ ಪ್ರಶ್ನೆ. ಗುರುಗಳೇ ಪ್ಲೀಸ್. ಕೆ ವಿ ಪುಟ್ಟಪ್ಪ ಅವರು ಯಾವ ಹೆಸರಿನಿಂದ ಸುಪ್ರಸಿದ್ಧರು? By what name is K.V. Puttappa popularly known? Name options. A. Ambika Taniya Datta. B. Masti. C. Kuempu. D. Tarasu. C. Kuempu. C. Kuempu. Are you sure? A. Ambika Taniya Datta Alva. ಮಾಸ್ತಿ ತಾರಾಸು. ಸಿ, ಲಾಕ್ ಮಾಡಿ. ಶೋರ್? ಓಕೆ ಗುರುಗಳೇ, ಸಿ ಕುವೆಂಪು, ಲಾಕ್ ಮಾಡಿ. ಯಾರಿಗೆ ಗೊತ್ತಿಲ್ಲ ಕರ್ನಾಟಕ ಆನ್ಸರ್. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಕರೆಕ್ಟ್ ಆನ್ಸರ್. ಯು ಹ್ಯಾವ್ ಗಾಟ್ ದ ರೈಟ್ ಆನ್ಸರ್. ಎಷ್ಟು ದುಡ್ಡು ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ ನಿಮ್ಮ ಪಾರ್ಟಿ ಮಾಡೋಕ್ಕೆ, ಶಾಪಿಂಗ್ ಮಾಡೋಕ್ಕೆ? ಪಾರ್ಟಿ ಮಾಡೋದಕ್ಕೆ ಈ ದುಡ್ಡನ್ನು ಯೂಸ್ ಮಾಡಲ್ಲ. ಪಾರ್ಟಿ ಮಾಡೋದಕ್ಕೆ ನಮ್ಮ ದುಡ್ಡನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಗೆದ್ದಿರೋ ದುಡ್ಡನ್ನು ಏನು ಮಾಡ್ತೀರ? ಅದೇ ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿಗೋಸ್ಕರ ಯೂಸ್ ಮಾಡಬೇಕು ಅಂತ. ದಟ್ ಇಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್, ವೆರಿ ವೆರಿ ಗುಡ್, ವೆರಿ ಗುಡ್. ಬಟ್ ಆದರೂ ನೀವು ಆ ಥರ ಒಳ್ಳೊಳ್ಳೆ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ನಮ್ಮ ಪ್ರಕಾರ ನೀವಿನ್ನೂ ಸಾಕಷ್ಟು ಹಣ ಗೆಲ್ಲಬೇಕು, ಸಾಕಷ್ಟು ಈ ಥರ ಜನಸೇವೆ ಮಾಡಬೇಕು, ವಿಚ್ ಇಸ್ ಸೋ ಗುಡ್. ಆದರೆ ಒಂದು ವಿಷಯ ಹೇಳ್ತೀನಿ, ನಿಮ್ಮಲ್ಲಿ ಯಾವ ಲೈಫ್ ಲೈನ್ಗಳು ಇಲ್ಲ, ತುಂಬ ಹುಷಾರಾಗಿ ಆಟಡಿ. ಓಕೆ, 8ನೇ ಪ್ರಶ್ನೆ 80,000 ರೂಪಾಯಿಗೆ ಇಲ್ಲಿದೆ. ಗುರುಗಳೇ, ಭಾರತದಲ್ಲಿ ಮೊದಲ ಬಾರಿಗೆ ವಾಣಿಜ್ಯ ಬಳಕೆಗಾಗಿ ತಯಾರಿಸಿದ ಮೊದಲ ವಿದ್ಯುತ್ ಚಾಲಿತ ಕಾರಿನ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಫಸ್ಟ್ ಎಲೆಕ್ಟ್ರಿಕ್ ಕಾರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಫಾರ್ ಕಮರ್ಷಿಯಲ್ ಯೂಸ್? ನಿಮ್ಮ ಆಪ್ಷನ್ಸ್: ಎ ಜೀವ, ಬಿ ಮೇವ, ಸಿ ಸೇವ, ಡಿ ರೇವ. ಡಿ ರೇವ. ಶೋರ್? ಶೋರ್. ಟೈಮ್ ಇದೆ, ಯೋಚನೆ ಮಾಡಿ. ಲಾಕ್ ಮಾಡಿ. ಡಿ ರೇವ. ಅಷ್ಟು ಕಾನ್ಫಿಡೆಂಟ್? ಓಕೆ ಗುರುಗಳೇ, ಡಿ ರೇವ. ದಯವಿಟ್ಟು ಲಾಕ್ ಮಾಡಿ. ಕಂಪ್ಯೂಟರ್ ಗುರುಗಳು ತುಂಬ ಸಿಂಪಲ್ ಕ್ವೆಶ್ಚನ್ ಕೊಟ್ಟು ನಿಮ್ಮನ್ನು ಹೆಲ್ಪ್ ಮಾಡ್ತಿದ್ರೆ. ಯು ಹ್ಯಾವ್ ದ ರೈಟ್ ಆನ್ಸರ್. 80,000 ರೂಪಾಯಿ ನಿಮ್ದು. ಅಲ್ಲ, ಹನಿಮೂನ್ ಆಯ್ತಾ ನಿಮ್ದು? ಹೋಗಿಲ್ಲ ಸರ್. ಈ ಹಣನ ಹನಿಮೂನ್ಗೆ ಬಳಸಲ್ವಾ? ಇಲ್ಲ, ಅದು ಅವ್ರ ಓನ್ಗೆ, ಅವ್ರ ಪರ್ಸ್ನಲ್ ದುಡ್ಡು ಮಾತ್ರ ಬಳಸ್ತಾರಂತೆ, ನಾಟ್ ದಿಸ್. ಈಗ ಸ್ವಲ್ಪ ಸೀರಿಯಸ್ ಆಗೋಣ. 9ನೇ ಪ್ರಶ್ನೆ 160,000 ರೂಪಾಯಿಗೆ. ಹುಷಾರಾಗಾಡಿ ಗುರುಗಳೇ, 9ನೇ ಪ್ರಶ್ನೆ 160,000 ರೂಪಾಯಿಗೆ ಇಲ್ಲಿದೆ. ಲ್ಯಾಟಿನ್ ಭಾಷೆಯ ಸ್ಯಾಂಟಾಲಮ್ ಆಲ್ಬಮ್ ಎಂಬುದು ಇಲ್ಲಿರುವ ಯಾವ ಮರದ ಹೆಸರಾಗಿದೆ?
What is the common name of the tree whose Latin name is Santalum album? Nim option A, Shrigandha mara, B, Tegada mara, C, Beete mara, D, Beech mara. A, Sandalwood, B, Teakwood, C, Rosewood, D, Beechwood. Tree. ನಿಮ್ಗೆ ಯಾವುದೇ ಲೈಫ್ ಲೈನ್ಗಳು ಇಲ್ಲ, ಉತ್ತರ ಗೊತ್ತಿಲ್ಲದೆ ಆದರೆ ನೀವು ಯಾವುದೇ ಹಂತದಲ್ಲಿ ಬೇಕಾದರೂ ಕ್ವಿಟ್ ಮಾಡ್ಬೋದು. ಲಾಕ್ ಮಾಡಕ್ಕೆ ಮುಂಚೆ. ಆಯುಷ್ ಉತ್ತರ ತಪ್ಪಾಗಿದ್ರೆ 10,000 ರೂಪಾಯಿ ನಿಮ್ಮ ಟೈಮ್ ಕಮ್ಮಿ ಇದೆ. ಲಾಕ್ ಮಾಡಿ. ಓಕೆ ಗುರುಗಳೇ, ದಯವಿಟ್ಟು ಎ ಶ್ರೀಗಂಧದ ಮರ ಲಾಕ್ ಮಾಡಿ. ಓಕೆ ಪೂರ್ಣಿಮ ಅವರೇ, ನೀವು ಕೊಡಗಿನವರು, ಕಾಫಿ ಬೆಳೆಸ್ತಾರಲ್ವಾ? ಹೌದು, ಕಾಫಿ ಎಸ್ಟೇಟ್ ಇದೆ. ಎಮ್ ಎಸ್ ಸಿಯಲ್ಲಿ ಏನೇನು ಸಬ್ಜೆಕ್ಟ್ ಇತ್ತು ನಿಮಗೆ? ಎಮ್ ಎಸ್ ಸಿ ಸೈಕಾಲಜಿ, ಕ್ಲಿನಿಕಲ್ ಸೈಕಾಲಜಿ ಮಾಡಿದ್ದು ನಾನು. ಬಾಟ್ನಿ ಇತ್ತಾ? ಇಲ್ಲ ಇಲ್ಲ, ಕ್ಲಿನಿಕಲ್ ಸೈಕಾಲಜಿ ಸ್ಪೆಷಲೈಸೇಷನ್. ಫೇಸ್ ರೀಡಿಂಗ್ ಅದಿದ್ದು ಮಾಡ್ತೀರಾ? ಫೇಸ್ ರೀಡಿಂಗ್ ಬರಲ್ಲ, ಆದರೆ ಅಬ್ಸರ್ವ್ ಮಾಡಬೇಕು, ತುಂಬ ಟೈಮ್ ಅಬ್ಸರ್ವ್ ಮಾಡಿ ಹೇಳ್ಬೋದು. ಅಂದರೆ ಫೇಸ್ ರೀಡಿಂಗ್ ಅಂತ ಬರಲ್ಲ, ಜಸ್ಟ್ ಅಬ್ಸರ್ವೇಷನಲ್ಲಿ ನಿಮ್ಮ ಪೋಸ್ಚರ್ ಗೆಸ್ಚರ್ ನೋಡಿ ಹೇಳ್ಬೋದು ಸ್ವಲ್ಪ ಅಷ್ಟೇ. ನನ್ನ ಮುಖನ ತುಂಬ ಹೊತ್ತು ನೋಡಿ, ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿ. ಬಟ್ ನಿಮಗೆ ಗೊತ್ತಿದೆ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಅಂತ, ಸೊ ನಿಮ್ಮ ಗೆಸ್ಚರ್ ಪೋಸ್ಚರ್ ನೀವು ಚೇಂಜ್ ಮಾಡ್ಕೊಳ್ತೀರಾ? ಬಟ್ ಸರಿ, ನಾನು ಹಿಂಗೆ ಕೂತಿರ್ತೀನಿ, ಬಿ ಸೀರಿಯಸ್. ಗೊತ್ತಿಲ್ಲದಂಗೆ ನೀವು ಹೀಗೆ ಅಬ್ಸರ್ವ್ ಮಾಡ್ತೀರಿ. ವಿಲ್ ಗೋ ಫಾರ್ ಅ ಶಾರ್ಟ್ ಬ್ರೇಕ್. ಕೋಟ್ಯಾಧಿಪತಿ ನನ್ನ ಜೊತೆಗಿದ್ದಾರೆ ಪೂರ್ಣಿಮಾ ಅವರು, ಕೊಡಗಿನವರು, ಇಡೀ ಕುಟುಂಬದ ಸಮೇತ ಬಂದಿದ್ದಾರೆ. 80,000 ರೂಪಾಯಿಂದ 160,000 ರೂಪಾಯಿವರೆಗೂ ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಆದರೆ ಉತ್ತರ ಸರಿನೋ ಇಲ್ವೋ ಗೊತ್ತಿಲ್ಲ. ಬ್ರೇಕಿಗಿಂತ ಹೋಗೋಕ್ಕೆ ಮುಂಚೆ ಅವ್ರಿಗೆ ಹೇಳಿದೆ, ನನ್ನ ಫೇಸ್ ರೀಡ್ ಮಾಡಿ ರಿಸಲ್ಟ್ ಏನು ಅಂತ ಕರೆಕ್ಟಾಗಿ ಹೇಳ್ತೀನಿ ಅಂತ. ನಾನು ಕೇಳಿದ ಪ್ರಶ್ನೆ, ಲ್ಯಾಟಿನ್ ಭಾಷೆಯ ಸ್ಯಾಂಟಲಮ್ ಆಲ್ಬಮ್ ಎಂಬುದು ಇಲ್ಲಿರುವ ಯಾವ ಮರದ ಹೆಸರು? ನಿಮಗೆ 4 ಆಪ್ಷನ್ಸ್ ಇತ್ತು. ಎ, ಶ್ರೀಗಂಧದ ಮರ, ಬಿ, ತೇಗದ ಮರ, ಸಿ, ಬೀಟೆ ಮರ, ಡಿ, ಬೀಚ್ ಮರ. ನೀವು ಹೇಳಿದ್ರಿ ಶ್ರೀಗಂಧದ ಮರ. ಆನ್ಸರ್ ಇಲ್ಲಿ ಸರ್, ಆಮೇಲೆ ಹೇಳ್ತೀನಿ. ಆನ್ಸರ್ ಹೇಳಿಬಿಟ್ರೆ ನನ್ನ ಫೇಸ್ ರೀಡಿಂಗ್ ರಿಸಲ್ಟ್ ಏನಾಗುತ್ತೆ ಗೆಸ್ ಮಾಡಿ. ನೀವು ತುಂಬ ಶೈ ನೇಚರ್ ಅಂತ. ನಾನು ತುಂಬ ಶೈ ನೇಚರ್ ಚಿಕ್ಕದ್ರಿಂದಲೇ ಅಥವಾ ಇವಾಗ ಸ್ವಲ್ಪ ಸ್ವಲ್ಪ ಶೈ ನೇಚರ್. ನಿಮ್ಮ ಆನ್ಸರ್ ಗೆಸ್ ಮಾಡಿ ನನ್ನ ಫೇಸಲ್ಲಿ. ಯು ಹ್ಯಾವ್ ಗಾಟ್ ದ ರೈಟ್ ಆನ್ಸರ್. ನೀವು 160,000 ರೂಪಾಯಿ ಗೆದ್ದಿದ್ದೀರಾ. ಗಂಧದ ಮರದ ಪ್ರಾಡಕ್ಟ್ಗಳು ಮಾಡೋದಕ್ಕೆ ಮೈಸೂರು ತುಂಬ ಫೇಮಸ್. ಮೈಸೂರು ಸ್ಯಾಂಡಲ್ ನಮ್ಮ ಕರ್ನಾಟಕದ ಶ್ರೀಗಂಧ. ಐ ಆಮ್ ಶೋರ್ ನೀವು ನಿಮ್ಮ ಊರಿಗೆ ಹೋಗಬೇಕಾದ್ರೆ ಬ್ಯಾಂಗ್ಳೂರಿಂದ ಮೈಸೂರು ತುಂಬ ಹೋಗ್ತಿರ್ತೀರ ಅಂತ ಕಾಣುತ್ತೆ. ಸೊ ಅದನ್ನು ಗೆಸ್ ಮಾಡಿ ಹೇಳಿದ್ರೆ ಇಲ್ಲ ನಿಮ್ಗೆ ಆನ್ಸರ್ ಸ್ಯಾಂಟಲಮ್ ಅಂತ ಆಯ್ತಲ್ಲ, ಸ್ಯಾಂಟಲಮ್ ಸೊ ಸ್ಯಾಂಡಲ್ ಅಂತ ಆ ಥರ. ವಾವ್, ತುಂಬ ಬುದ್ಧಿವಂತರು, ವೆರಿ ನೈಸ್, ಬ್ಯೂಟಿಫುಲ್. ಆಮೇಲೆ ಇನ್ನೊಂದು, ನೆಕ್ಸ್ಟ್ ಸ್ವಲ್ಪ ಹುಷಾರಾಗಿರಿ, ಯಾಕಂದರೆ ನೀವು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ನೀವು 2nd ಹಂತ 320,000 ರೂಪಾಯಿ ನಿಮ್ಮದಾಗುತ್ತೆ. ನೀವು ಅಂದ್ಕೊಂಡಿರೋ ಥರ ಹೆಲ್ಪ್ ಮಾಡ್ಬೋದು, ಒಂದು ಚಿಕ್ಕ ಪಾರ್ಟಿ ಕೂಡ ಕೊಡ್ಬೋದು. ಮೇ ಬಿ ನಾಟ್ ಫಾರ್ ಯು ಹೋಲ್ ಫ್ಯಾಮಿಲಿ, ಬಟ್ ನನಗಾದರೂ ಕೊಡ್ಬೋದು. ಓಕೆ ಶೋರ್. ಈಗ 10th ಪ್ರಶ್ನೆ 320,000 ರೂಪಾಯಿಗೆ. ಇವುಗಳಲ್ಲಿ ಯಾವ ವಿಭಾಗದಲ್ಲಿ ಭಾನು ಅತ್ತಯ್ಯ ಅವರು ಆಸ್ಕರ್ ಪಡೆದ ಮೊದಲ ಭಾರತೀಯ? ಇನ್ ವಿಚ್ ಆಫ್ ದೀಸ್ ಕ್ಯಾಟಗರೀಸ್ ಡಿಡ್ ಭಾನು ಅತ್ತಯ್ಯ ಬಿಕಮ್ ದ ಫಸ್ಟ್ ಇಂಡಿಯನ್ ಟು ವಿನ್ ಅನ್ ಆಸ್ಕರ್? ಕೇಳಿದ್ರ ಈ ಹೆಸರನ್ನ? ಆಸ್ಕರ್ಸ್ ಬಗ್ಗೆ ಗೊತ್ತಾ? ಓಕೆ, ಈಗ ಇಲ್ಲಿದೆ ನಿಮ್ಮ ಆಪ್ಷನ್ಸ್. ಎ, ಶ್ರೇಷ್ಠ ವಸ್ತ್ರ ವಿನ್ಯಾಸ, ಬಿ, ಶ್ರೇಷ್ಠ ಸಂಗೀತ ನಿರ್ದೇಶನ, ಸಿ, ಶ್ರೇಷ್ಠ ಕಲಾ ನಿರ್ದೇಶನ, ಡಿ, ಶ್ರೇಷ್ಠ ಮೇಕಪ್.
ದಟ್ ಇಸ್ ಪ್ರಸಾದನ. ಓಕೆ, ಕಾಸ್ಟ್ಯೂಮ್ ಎ, ಕಾಸ್ಟ್ಯೂಮ್ ಡಿಸೈನಿಂಗ್, ಬಿ ಮ್ಯೂಸಿಕಲ್ ಸ್ಕೋರ್, ಸಿ ಆರ್ಟ್ ಡೈರೆಕ್ಟರ್, ಡಿ ಮೇಕಪ್. 20 ಸೆಕೆಂಡ್ ಇರೋದು. ಮಾತ್ರ ಯಾ ಲೈಫ್ ಲೈನ್ ಇಲ್ಲ, 10 ಸೆಕೆಂಡ್ ಇದೆ. 8, ಸಾರಿ, ಕ್ವಿಟ್ ಮಾಡ್ತೀನಿ. ಕ್ವಿಟ್ ಮಾಡ್ತೀರಾ? ಗುರುಗಳೇ ಕ್ವಿಟ್ ಮಾಡ್ತಾರಂತೆ. ಹಾ, ಬಟ್ ಎನಿವೇ, ವೆಲ್ ಪ್ಲೇ, ನಾಟ್ ಬ್ಯಾಡ್. 1,60,000, ಬಟ್ ಆಟನ್ನು ಕ್ವಿಟ್ ಮಾಡಿಬಿಟ್ಟಿದ್ರಾ? ಜೊತೆ ಈಗ ಅಕಸ್ಮಾತ್ ಈ 4 ಉತ್ತರಗಳಲ್ಲಿ ನೀವು ಯಾವುದನ್ನಾದರೂ ಚೂಸ್ ಮಾಡಬೇಕಾಗಿದ್ರೆ ಯಾವುದನ್ನು ಚೂಸ್ ಮಾಡ್ತೀರಿ? ಎ, ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್. ಎ, ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್. ಗುರುಗಳ ಹೇಗೂ ಕ್ವಿಟ್ ಮಾಡಿದ್ದಾರೆ. ಎ ಕಾಸ್ಟ್ಯೂಮ್ ಡಿಸೈನ್ ಲಾಕ್ ಮಾಡಿ. ಇಟ್ ವಾಸ್ ರೈಟ್ ಆನ್ಸರ್. ನೀವು 3,20,000 ರೂಪಾಯಿ ಗೆಲ್ತಿದ್ರಿ, ಗೆಲ್ಬೋದಾಗಿತ್ತು. ಬಟ್ ಎನಿವೇ, ನೋ ಪ್ರಾಬ್ಲಮ್, ಗುಡ್. ಇವರು ಮೊದಲನೇದಾಗಿ ಆಸ್ಕರ್ ನಮ್ಮ ಭಾರತ ದೇಶಕ್ಕೆ ತಂದುಕೊಟ್ರು ಕಾಸ್ಟ್ಯೂಮ್ ಡಿಸೈನಿಂಗ್ಗೆ. ಗಾಂಧಿ ಸಿನಿಮಾ ನೋಡಿದಿರಾ? ನೋಡಿದಿರಲ್ಲ. ವೆಲ್ ಪ್ಲೇಡ್, ವೆರಿ ವೆರಿ ವೆಲ್ ಪ್ಲೇಡ್ ಪೂರ್ಣಿಮಾ ಅವರೇ. ಸೊ ನೆಕ್ಸ್ಟ್ ಟೈಮ್ ಕೊಡಗಿಗೆ ಬಂದಾಗ ಸಿಕ್ಕೋಣ, ಖಂಡಿತ ಬರ್ತೀನಿ ಫಾರ್ ಅ ಕಾಫಿ. ಶೋರ್. ಸೊ ಯು ಹ್ಯಾವ್ ಗಾಟ್ 1,60,000 ರುಪೀಸ್. ವೆರಿ ವೆರಿ ವೆಲ್ ಪ್ಲೇಡ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು. ಹೊರಡಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದೇ ಒಂದು ಡ್ಯಾನ್ಸ್ ಆಡಬೇಕು ಅಂತ. ನೀವು ಡ್ಯಾನ್ಸ್ ಮಾಡ್ತೀರಾ ಸರ್? ಡ್ಯಾನ್ಸ್ ಮಾಡ್ಬೋದಾ? ವಿತ್ ಯುವರ್ ಪರ್ಮಿಷನ್. ಮನಸ್ಸೆಲ್ಲ ನೀನು, ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ. ನೀನು ಇರದ ಮೇಲೆ ಹೇಗೆ ಇರಲಿ ನಾವೇ ಜಾಣೆ. ನೀನೇ ನೀನು ನನಗೆಲ್ಲ, ನೀನು ಮಾತು ನೀನು ಮನಸ್ಸೆಲ್ಲ ನೀನು. ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ. Very nice couple. Take care of yourself. Thank you so much. Best of luck. Thank you.